ದರ್ಶನ್ ಜೈಲಿಗೆ ಸೇರಿ ಅರವತ್ತೆರಡು ದಿನಗಳಾಗ್ತಾ ಇದೆ ಇದೇ ಬೆನ್ನಲ್ಲೇ ಅವರ ಆಪ್ತ ವಲಯ ಅವರನ್ನ ಭೇಟಿ ಮಾಡೋದನ್ನು ಮುಂದುವರಿಸ್ತಾ ಇದೆ ಜೈಲಲ್ಲಿರುವಂತಹ ದರ್ಶನ್ರನ್ನ ನಟಿ ರಚಿತಾ ರಾಮ್ ಭೇಟಿಯಾಗಿದ್ದಾರೆ ಪರಪ್ಪನ ಗ್ರಹರ ಜೈಲಿಗೆ ನಟಿ ರಚಿತಾ ರಾಮ್ ಅವರು ಭೇಟಿ ಕೊಟ್ಟು ದರ್ಶನ್ ಅವರ ಆರೋಗ್ಯ ಜೊತೆಗೆ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಇನ್ಸೈಡ್ ಮಾಹಿತಿ ಸಿಗ್ತಾ ಇರೋದು ದರ್ಶನ್ ಅವರನ್ನ ನೋಡ್ತಾ ಇದ್ದ ಹಾಗೆ ರಚಿತಾ ರಾಮ್ ಅವರು ಭಾವುಕರಾದ್ರಂತೆ ಇಮೋಷ್ನಲ್ ಆದ್ರಂತೆ ರಚಿತಾ ರಾಮ್ರನ್ನ ತಬ್ಬಿಕೊಂಡು ಸಂತೈಸೋ ಕೆಲಸವನ್ನ ಈ ಕಡೆ ದರ್ಶನ್ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ದರ್ಶನ್ ಜೊತೆಗೆ ಕೆಲವು ಹೊತ್ತು ರಚಿತಾ ರಾಮ್ ಅವರು ಮಾತನಾಡಿದ್ದಾರೆ ನಟಿ ರಚಿತಾರಾಮ್ ಅವರ ಜೊತೆಗೆ ಅವರ ಸ್ನೇಹಿತರು ಕೂಡ ಆಗಮಿಸಿದ್ರು ದರ್ಶನ್ ನೋಡೋದಕ್ಕೆ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂತಹ ಅನೇಕರು ಸ್ಯಾಂಡಲ್ವುಡ್ನ ನಟರು ನಟಿಯರು ಬರ್ತಾ ಇರೋದು ಮುಂದುವರಿತಾರೆ ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್ ಅಂಬರೀಷ್ ಏನಾಯಿತು ರಚಿತಾರಾಮ್ ಅವರು ಬಂದಂತಹ ಸಂದರ್ಭದಲ್ಲಿ ಯಾಕಷ್ಟೊಂದು ಎಮೋಷನಲ್ ಆದರೂ ಅಂತಹ ಖಂಡಿತವಾಗ್ಲು ಕಳೆದ ಎರಡು ತಿಂಗಳಿಂದ ಜೈಲಿಗೆ ಪರತ್ನಗರ ಜೈಲಿಗೆ ದರ್ಶನ್ ಬಂದಾಗಿನ ಸಹ ಒಂದಲ್ಲ ಒಂದು ಅವರ ಆಪ್ತ ನಟರು ಇರ್ಬೋದು ಅಥವಾ ಅವರ ಆ ಸಹಪಾಠಿಗಳು ಬಂದು ಜೈಲಿಗೆ ದರ್ಶನನ ಭೇಟಿ ಮಾಡಿ ಒಂದಷ್ಟು ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಿದ್ರು ಅದೇ ರೀತಿ ಇವತ್ತು ಆ ದರ್ಶನ್ ಭೇಟಿಗಾಗಿ ರಚಿತಾ ರಾಮ ಅವರು ಮಧ್ಯಾಹ್ನ ನಂತರ ಅಂದ್ರೆ ಮೂರು ಗಂಟೆ ನಂತರ ಇವಾಗ ಜೈಲ್ನ ಒಳಗಡೆ ಹೋಗಿರುವಂತದ್ದು ಹೋಗಿ ಏನ್ ಮೂರು ಮೂರು ಗಂಟೆಗೆ ಎಂಟ್ರಿ ಆಗ್ತಿರ್ತಾರೆ ಎಂಟ್ರಿ ಆದ ನಂತರ ಈಗ ಒಂದು ಅರ್ಧ ಗಂಟೆ ಮುಂಚೆ ಜೈಲ್ ನ ಒಳಗಡೆ ಅವರಿಗೆ ಭೇಟಿಗೆ ಅವಕಾಶ ಕೊಟ್ಟಿದ್ದು ಆ ಸಂದರ್ಭದಲ್ಲಿ ದರ್ಶನನ ನೋಡ್ತಿದ್ದಂಗೆ ರಚಿತಾರಾಮ್ ಅವರು ಏನ್ ಭಾವುಕರಾಗಿ ಅವರನ್ನ ತಬ್ಕೊಂಡು ಒಂದ್ ರೀತಿ ಅಳುವಂತ ಪರಿಸ್ಥಿತಿ ಸಹ ಆಗಿತ್ತು ಜೊತೆಗೆ ಅವ್ರ ಜೊತೆಲಿ ಹೋಗಿದ್ದಂತಹ ಸಚ್ಚಿದಾನಂದ ಇರ್ಬೋದು ಅಥವಾ ರುದ್ರೇಶ್ ಅವರು ಸಹ ಒಂದಷ್ಟು ಸಮಾಧಾನ ರಚಿತಾಂಗೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರಂತದ್ದು ಇನ್ನೇನು ಇನ್ನೊಂದು ಹತ್ತು ನಿಮಿಷದಲ್ಲಿ ಭೇಟಿ ಮುಗಿಸಿ ವಾಪಸ್ ಬರ್ತಾರೆ ಅಂದ್ರೆ ಎಲ್ಲ ಕಡೆಗೆ ದರ್ಶನನ ಜೊತೆಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿರ್ಬೋದು ಅಥವಾ ಸಿನಿಮಾ ಗೆ ಬಂದಾಗ ರಚಿತಮ್ಮ ಅವರು ಆ ದರ್ಶನ್ ಅವರೇ ಅವ್ರಿಗೆ ಒಂದ್ ರೀತಿ ಆತ್ಮಸ್ಥೈರ್ಯ ತುಂಬಿ ಅವ್ರಿಗೆ ಒಂದು ದಾರಿಯನ್ನ ತೋರಿಸಿದ್ರು ಅನ್ನೋ ಮಾಹಿತಿ ಇರುವಂತದ್ದು ಹಾಗಾಗಿ ಒಂದ್ ರೀತಿ ಸಾಕಷ್ಟು ದಿನಗಳಿಂದ ಸಹ ಜೈಲಿಗೆ ದರ್ಶನನ ಭೇಟಿ ಮಾಡಬೇಕು ಅಂತೇಳಿ ಆಪ್ತರ ಬಳಿ ಹೇಳ್ಕೊಂಡಿದ್ರು ಆದ್ರೆ ಭೇಟಿಗೆ ಅವಕಾಶ ಸಿಕ್ಕಿರಲ್ಲ ಹಾಗಾಗಿ ಇವತ್ತು ಅವ್ರಿಗೆ ಭೇಟಿಗೆ ಅವಕಾಶ ಸಿಕ್ಕಿರೋ ಹಿನ್ನೆಲೆ ಅವ್ರು ಹೋಗಿ ಒಂದಷ್ಟು ಈಗ ದರ್ಶನ್ ಜೊತೆ ಮಾತುಕತೆಯನ್ನ ಮಾಡ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಪಸ್ ಬರತಕ್ಕದ್ದು ನಮ್ತ All right , täname Risto Mõlemahet , igagi . ರಚಿತಾ ರಾಮ್ ಇವತ್ತು ಭೇಟಿಯಾದರೂ ದರ್ಶನ್ರನ್ನ ಇಷ್ಟು ದಿನಗಳ ಕಾಲ ಅರವತ್ತೆರಡು ದಿನಗಳ ಕಾಲ ಅವರು ಒಂದು ಟ್ವೀಟ್ ಮಾಡಿದ್ರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು ನಂತರ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಅವರು ಬಹಿರಂಗವಾಗಿ ಬಂದಿರಲಿಲ್ಲ ಅಂದರೆ ಬಾಹ್ಯವಾಗಿ ಬಂದಿರಲಿಲ್ಲ ಜಸ್ಟ್ ಒಂದು ದರ್ಶನ್ರನ್ನ ಸಪೋರ್ಟ್ ಮಾಡಿ ಒಂದು ಟ್ವೀಟ್ ಮತ್ತು ಒಂದು ಪೋಸ್ಟ್ಗಷ್ಟೇ ಸೀಮಿತ ಆಗಿತ್ತು ಫೈನಲಿ ಈಗ ಅರವತ್ತೆರಡು ದಿನಗಳ ನಂತರ ದರ್ಶನ್ ಭೇಟಿ ಆಗೋದಕ್ಕೆ ಅಂತ ರಚಿತಾ ರಾಮ್ ಅವರ ಸ್ನೇಹಿತರ ಜೊತೆಗೆ ಬಂದಿದ್ರು ಜೈಲಿಗೆ ಈ ಸಂದರ್ಭದಲ್ಲಿ ಭಾವುಕ ಕ್ಷಣಗಳಿಗೂ ಕೂಡ ಸಾಕ್ಷಿ ಆಯಿತು ಕೋರ್ಸ್ ದರ್ಶನ್ ಅವರ ರಚಿತಾರಾಮ್ ಅವರ ಮೊದಲ ಫಿಲಮೇ ದರ್ಶನ್ ಜೊತೆಗೆ ಇದ್ದಿದ್ದರಿಂದ ಸ್ವಲ್ಪ ಒಡನಾಟ ಚೆನ್ನಾಗೆ ಇತ್ತು ದರ್ಶನಾಪ್ತ ವಲಯದಲ್ಲಿ ಕೂಡ ಅವರು ಗುರುತಿಸ್ಕೊಂಡಿದ್ರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕೂಡ ಒಟ್ಟಿಗೆ ಮಾಡೋದ್ರಿಂದ ಫ್ರೆಂಡ್ಶಿಪ್ ಆ ಬಾಂಡಿಂಗ್ ಚೆನ್ನಾಗಿ ಇರುತ್ತೆ ಸೊ ಇಂಥ ಸ್ಥಿತಿಯಲ್ಲಿ ಕಲೀಗನ್ನ ನೋಡಿದಾಗ ಅಥವಾ ಕೋ ಆಕ್ಟರ್ನ ನೋಡಿದಾಗ ಎಮೋಷನಲ್ ಆಗೋದು ಸಹಜ ಅದೇ ರೀತಿ ಎಮೋಷನಲ್ ಹಾಕಿದ್ದಾರೆ ರಚಿತಾ ರಾಮ್ ಅನ್ನೋದು ಗೊತ್ತಾಗ್ತಾ ಇದೆ ಧೈರ್ಯ ತುಂಬುವಂತಹ ಕೆಲಸ ಜೊತೆಗೆ ಆಚೆ ಏನಾಗ್ತಾ ಇದೆ ಅವರ ಫ್ಯಾನ್ಸ್ ದರ್ಶನ್ ಸಪೋರ್ಟ್ಗೆ ನಿಂತಿದ್ದಾರಾ ಇಲ್ವಾ ಅಂತೆಲ್ಲ ಕೆಲವು ವಿಚಾರಗಳನ್ನ ಹಂಚಿಕೊಂಡ್ರು ಅಂತ ಕೂಡ ಹೇಳಲಾಗ್ತಾ ಇದೆ ಒಂದು ಕಡೆಗೆ ದರ್ಶನ್ ಕುಟುಂಬಸ್ಥರು ಕೂಡ ವಾರ ವಾರ ಭೇಟಿಗೆ ಅವಕಾಶ ಇರೋದನ್ನ ಉಪಯೋಗ ಾರೆ ಸೇಮ್ ಟೈಮ್ ಇನ್ನೊಂದು ಕಡೆಗೆ ದರ್ಶನ ಆಪ್ತ ವಲಯದಲ್ಲಿ ಕೂಡ ಆ ಭೇಟಿಗೆ ಇರುವಂತಹ ಅವಕಾಶವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ